ಶಶಿಯ ಅಂಗಳಕ್ಕೆ ಯಶಸ್ವಿಯಾಗಿ ಕಾಲಿಟ್ಟು ಇಸ್ರೋ ಕೊಟ್ಟ ವರ್ಕ್ ನ ಕಂಪ್ಲೀಟ್ ಮಾಡಿ ವಿಕ್ರಮ್ ಮತ್ತು ಪ್ರಜ್ಞಾನ್ ಗುಡ್ ನೈಟ್ ಹೇಳಿದ್ರು ಇದೀಗ ನಾಳೆ ಲ್ಯಾಂಡರ್ ಮತ್ತು ರೋವರ್ ನತ್ತ ಇಡಿ ದೇಶದ ಚಿತ್ತ ನೆಟ್ಟಿದೆ 14 ದಿನಗಳ ಬಳಿಕ ಮತ್ತೆ ಗುಡ್ ಮಾರ್ನಿಂಗ್ ಹೇಳುತ್ತಾ ಅನ್ನೋ ಕೌತುಕ ಶುರುವಾಗಿದೆ ರಜನೀಕರಣ ಅಂಗಳದಲ್ಲಿನ ರಹಸ್ಯಗಳನ್ನು ಶೋಧಿಸಿ ಕೊಟ್ಟ ಕಾರ್ಯವನ್ನು ಪೂರ್ಣಗೊಳಿಸಿ ಶಶಿಯ ಸೌತ್ ಪೋಲ್ನಲ್ಲಿ ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನ್ ರೋವರ್ ವಿರಾಮಕ್ಕೆ ಜಾರಿದ್ವು ಶಶಿಯ ಅಂಗಳದಲ್ಲಿ ಹಲವು ಖನಿಜಗಳನ್ನು ಪತ್ತೆ ಹಚ್ಚಿದ್ವು ಇಸ್ರೋ ನಿಗದಿಪಡಿಸಿದ್ದ ಕಾರ್ಯಗಳನ್ನು ಮುಗಿಸಿ ನಿದ್ರಾವಸ್ಥೆಗೆ ಜಾರಿದ್ವು ಇದೀಗ ಮತ್ತೆ ಚಂದಿರನ ಅಂಗಳದಲ್ಲಿ ರಣವಿಕ್ರಮರ ಆಟ ಶುರುವಾಗುತ್ತಾ ಎಂಬ ಚಿತ್ತ ನೆಟ್ಟಿದೆ ನಾಳೆ ಮತ್ತೆ ಆಕ್ಟಿವ್ ಆಗ್ತಾರ ವಿಕ್ರಮ್ ಪ್ರಜ್ಞಾನ್ ಇಸ್ರೋದಿಂದ ಲ್ಯಾಂಡರ್ ರೋವರ್ ಎಚ್ಚರಿಸೋ ಯತ್ನ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಚಂದ್ರನತ್ತ ಕಳುಹಿಸಿರುವ ಚಂದ್ರಯಾನ 3ರ ಲ್ಯಾಂಡರ್ ಮತ್ತು ರೋವರ್ ಮಾಡ್ಯೂಲ್ನ ಮತ್ತೊಮ್ಮೆ ಸಕ್ರಿಯಗೊಳಿಸಲು ಸಿದ್ಧತೆ ನಡೆಸ್ತಾ ಇದೆ ವಿಕ್ರಮ್ ಮತ್ತು ಪ್ರಜ್ಞಾನ್ ಮತ್ತೆ ಕಾರ್ಯನಿರ್ವಹಿಸಲಿದೆ ಎಂಬ ಭರವಸೆ ಇಸ್ರೋಗಿದೆ ಒಂದು ವೇಳೆ ಜೋಡೆತ್ತು ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿದ್ರೆ ಇಸ್ರೋ ಮತ್ತು ಇಡೀ ಭಾರತೀಯರಿಗೆ ಮತ್ತೊಂದು ಸಂತಸದ ಸುದ್ದಿಯಾಗಲಿದೆ ಭಾರತದ ಚಂದ್ರಯಾನ 3 ವ್ಯಾಲಿಡಿಟಿ ಚಂದ್ರನ ಒಂದು ದಿನ ಅಂದ್ರೆ ಭೂಮಿಯ 14 ದಿನಗಳು ಅಲ್ಲದೆ 14 ದಿನಗಳಿಗೊಮ್ಮೆ ಚಂದ್ರನ ಮೇಲೆ ಹಗಲು ರಾತ್ರಿ ಸಂಭವಿಸುತ್ತವೆ ಇನ್ನು 14 ದಿನಗಳ ಬಳಿಕ ಅಂದ್ರೆ ನಾಳೆಯಿಂದ ಚಂದ್ರನ ಮೇಲೆ ಮತ್ತೆ ಸೂರ್ಯೋದಯವಾಗಲಿದೆ ಹೀಗಾಗಿ ಸೋಲಾರ್ ಚಾಲಿತ ಚಂದ್ರಯಾನ 3 ಮಾಡ್ಯೂಲ್ಗಳ ಸೌರಫಲಕಗಳ ಮೇಲೆ ಮತ್ತೆ ಸೂರ್ಯನ ಕಿರಣಗಳು ಬಿದ್ದಾಗ ಎಚ್ಚರಗೊಳ್ಳುವ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಇಸ್ರೋದಿಂದ ಲ್ಯಾಂಡರ್ ರೋವರ್ ರಿಬೂಟ್ ಪ್ರಕ್ರಿಯೆ ಆರಂಭವಾಗಿದ್ದು ಇದೀಗ ಸೂರ್ಯನ ಪ್ರಖರ ಬೆಳಕಿಗೆ ಮತ್ತೆ ವಿಕ್ರಮ್ ಮತ್ತು ಪ್ರಜ್ಞಾನ್ ಆಕ್ಟಿವ್ ಆಗುವ ನಿರೀಕ್ಷೆಯಲ್ಲಿ ಇಸ್ರೋ ವಿಜ್ಞಾನಿಗಳಿದ್ದಾರೆ ಒಂದು ವೇಳೆ ಲ್ಯಾಂಡರ್ ಮತ್ತು ರೋವರ್ ಮತ್ತೆ ಕಾರ್ಯವನ್ನು ಆರಂಭಿಸಿದ್ದೇ ಆದರೆ ಇದು ಇಸ್ರೋ ಪಾಲಿಗೆ ಮತ್ತೊಂದು ಬೋನಸ್ ಸಿಕ್ಕಂತಾಗಲಿದೆ ಜೊತೆಗೆ ಚಂದ್ರನ ಮೇಲೆ ಭಾರತ ಮತ್ತೊಂದು ಮೈಲಿಗಲ್ಲನ್ನ ಸೃಷ್ಟಿಸಲಿದೆ ಆದರೆ ಚಂದ್ರಯಾನ 3 ಮಾಡ್ಯೂಲ್ಗಳಲ್ಲಿ ಅಳವಡಿಸಿರೋ ಎಲೆಕ್ಟ್ರಾನಿಕ್ಸ್ ಚಂದ್ರನ ಮೇಲಿನ ಅತ್ಯಂತ ಶೀತ ತಾಪಮಾನವನ್ನ ತಡೆದುಕೊಳ್ಳುವುದಿಲ್ಲ ಇದರ ಮಧ್ಯೆಯೂ ಸ್ಲೀಪ್ ಮೋಡ್ನಿಂದ ವಿಕ್ರಮ ಪ್ರಜ್ಞಾನ್ ಎಚ್ಚರಗೊಂಡ್ರೆ ಲ್ಯಾಂಡರ್ ಮತ್ತು ರೋವರ್ ಕನಿಷ್ಠ ಮುಂದಿನ 14 ದಿನಗಳವರೆಗೆ ಕೆಲಸ ಮಾಡುವುದನ್ನ ಮುಂದುವರಿಸಬಹುದು ಒಟ್ಟಾರೆ ಸುಸ್ಥಿತಿಯಲ್ಲಿರೋ ವಿಕ್ರಮ್ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ರೋವರ್ ನಾಳೆ ಸೂರ್ಯೋದಯ ಆದ ಬಳಿಕ ಮತ್ತೆ ನಿದ್ರೆಯಿಂದ ಎಚ್ಚರ ಆಗುವ ನಿರೀಕ್ಷೆ ಹೆಚ್ಚಾಗಿದೆ ಒಂದು ವೇಳೆ ವಿಕ್ರಮ್ ಮತ್ತು ಪ್ರಜ್ಞಾನ್ ನಾಳೆ ಶುಭೋದಯ ಹೇಳದೇ ಇದ್ರು ಶಶಿಯ ಅಂಗಳದಲ್ಲಿ ಶಾಶ್ವತವಾಗಿ ಭಾರತದ ಬಾಹ್ಯಾಕಾಶದ ರಾಯಭಾರಿಗಳಾಗಿ ನೆಲೆಸಲಿವೆ ನ್ಯೂಸ್ ಫಸ್ಟ್ ಬ್ಯೂರೋ